ನಮಸ್ಕಾರ ಸ್ನೇಹಿತರೆ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಜಾರಿಯಲ್ಲಿದೆ ಅರ್ಹ ಫಲಾನುಭವಿಗಳಿಗೆ ತಿಂಗಳಿಗೆ 1000 ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಒದಗಿಸುತ್ತದೆ ಹಿರಿಯ ನಾಗರಿಕರ ಭದ್ರತೆಗೆಂದು ಸರ್ಕಾರ ರೂಪಿಸಿರುವ ಯೋಜನೆಗಳಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯೂ ಕೂಡ ಒಂದು ಮಾಸಿಕ ಪಿಂಚಣಿಯ ಜೊತೆಗೆ ವೈದ್ಯಕೀಯ ನೆರವಾಗಿರಬಹುದು ಬಸ್ ಪಾಸ್ ರಿಯಾಯಿತಿ ಇತ್ಯಾದಿ ಸೌಲಭ್ಯಗಳನ್ನು ಸರ್ಕಾರ ನೀಡುತ್ತಿದೆ ಹಾಗೆಯೇ ವೃದ್ಧಾಶ್ರಮಗಳನ್ನು ಸ್ಥಾಪಿಸಲು ಎನ್ಜಿಒಗಳಿಗೆ ಸರ್ಕಾರ ಸಹಾಯ ಮಾಡುತ್ತದೆ ಎನ್ಜಿಒಗಳ ಮೂಲಕ ವೃದ್ಧರಿಗೆ ವೈದ್ಯಕೀಯ ವ್ಯವಸ್ಥೆ ಕೂಡ ಮಾಡುತ್ತದೆ ಸಾಮಾನ್ಯವಾಗಿ ನಿಗದಿ ಸರ್ಕಾರೇತರ ಸಂಸ್ಥೆಗಳು ಈ ಯೋಜನೆಯನ್ನು ಜಾರಿ ಮಾಡಲು ಸರ್ಕಾರಕ್ಕೆ ಸಹಾಯ ಮಾಡುತ್ತವೆ ಈ ಯೋಜನೆಗೆ ಯಾರು ಅರ್ಹರು ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಇದಕ್ಕೆ ಬೇಕಾಗುವ ದಾಖಲೆಗಳೇನು ಮಾನದಂಡಗಳೇನು ಎಂಬ ಮಾಹಿತಿ ಇಲ್ಲಿದೆ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ತಿಂಗಳಿಗೆ 1000 ರೂಪಾಯಿ ಸಿಗುತ್ತದೆ ಸಂಧ್ಯಾ ಸುರಕ್ಷಾ ಯೋಜನೆಯ ಲಾಭಗಳಿವು ಬಿಎಂಟಿಸಿ ಸೇರಿದಂತೆ ಕೆಎಸ್ಆರ್ಟಿಸಿ ಬಸ್ ಪಾಸ್ಗಳ ರಿಯಾಯಿತಿ ದರಕ್ಕೆ ಸಿಗುತ್ತದೆ ಫಲಾನುಭವಿಗಳಿಗೆ ಎನ್ಜಿಒಗಳ ಮೂಲಕ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ತಿಂಗಳಿಗೆ 1000 ರೂಪಾಯಿ ಸಿಗಲಿದೆ ಹಿರಿಯ ನಾಗರಿಕರಿಗೆ ಸಹಾಯವಾಗಲೆಂದು ವೃದ್ಧಾಶ್ರಮ ಸ್ಥಾಪನೆಗೆ ಎನ್ಜಿಒಗಳಿಗೆ ಸರ್ಕಾರ ನೆರವು ಕೊಡುತ್ತದೆ ಈ ಯೋಜನೆಯನ್ನು ಜಾರಿ ಮಾಡಲು ಸರ್ಕಾರಕ್ಕೆ ನೆರವಾಗುವ ಎನ್ಜಿಒಗಳು ಯೋಜನೆಯ ಫಲಾನುಭವಿಗಳಿಗೆ ಐಡಿ ಕಾರ್ಡ್ ಅನ್ನು ನೀಡುತ್ತದೆ ಹೀಗೆ ಪ್ರತಿ ಐಡಿ ಕಾರ್ಡ್ ವಿತರಣೆ ಮಾಡಿದರೆ ಆ ಎನ್ಜಿಒಗೆ ಸರ್ಕಾರ 25 ರೂಪಾಯಿ ಸಹಾಯವನ್ನು ಒದಗಿಸುತ್ತದೆ ಹಿರಿಯ ನಾಗರಿಕರನ್ನು ನೋಡಿಕೊಳ್ಳಲು ಡೇ ಕೇರ್ ಕೇಂದ್ರಗಳನ್ನು ಸರ್ಕಾರ ಸ್ಥಾಪಿಸುತ್ತದೆ ಹಿರಿಯ ನಾಗರಿಕರ ಸಹಾಯಕ್ಕಾಗಿ ವಿವಿಧ ಕಡೆ ಹೆಲ್ಪ್ ಲೈನ್ಗಳನ್ನು ಒದಗಿಸಲಾಗುತ್ತದೆ ಎನ್ಜಿಒಗಳಲ್ಲದೆ ಪೊಲೀಸ್ ಇಲಾಖೆಯು ಕೂಡ ಇಲ್ಲಿ ನೆರವಾಗುತ್ತದೆ ಸಂಧ್ಯಾ ಸುರಕ್ಷಾ ಯೋಜನೆ ಜಾರಿಗೆ ಈ ಯೋಜನೆಯ ಫಲಾನುಭವಿಯಾಗುವವರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಇವರು 65 ವರ್ಷ ಮೇಲ್ಪಟ್ಟ ವಯಸ್ಸಾಗಿರಬೇಕು ಅರ್ಜಿದಾರ ಹಾಗೆ ಅವರ ದಂಪತಿಯ ವಾರ್ಷಿಕ ಆದಾಯ 20,000 ರೂಪಾಯಿಗಳನ್ನು ಮೀರಿರಬಾರದು ಇದನ್ನು ಸ್ಥಳೀಯ ರೆವಿನ್ಯೂ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಸಣ್ಣ ರೈತರು ಕೃಷಿ ಕಾರ್ಮಿಕರು ನೇಕಾರರು ಮೀನುಗಾರರು ಈ ಪಂಗಡಗಳಲ್ಲಿನ ಬಡ ಕುಟುಂಬದ ವೃದ್ಧರಿಗೆ ಈ ಯೋಜನೆಯು ಲಭ್ಯವಿದೆ ವೃದ್ಧಾಪ್ಯ ಪಿಂಚಣಿ ವಿಧವಾ ಪಿಂಚಣಿ ವಿಕಲಚೇತನರ ಪಿಂಚಣಿ ಅಥವಾ ಇತರೆ ಯೋಜನೆಗಳಿಂದ ಪಿಂಚಣಿ ಪಡೆಯುತ್ತಿರುವಂತಹ ವ್ಯಕ್ತಿಗಳು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ದಾಖಲೆಗಳು ಏನು ಬೇಕು ವಾಸಸ್ಥಳ ದಾಖಲೆ ಆದಾಯ ಪ್ರಮಾಣಪತ್ರ ವಯಸ್ಸಿನ ದಾಖಲೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತಹಶೀಲ್ದಾರರಿಂದ ಆಕ್ಯುಪೇಷನ್ ಸರ್ಟಿಫಿಕೇಟ್ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಆನ್ಲೈನ್ನಲ್ಲಿ ಅರ್ಜಿ ನಮೂನೆ ಸಿಗಲಿದೆ ಅದು ಬಿಟ್ಟರೆ ಉಳಿದಂತೆ ಪ್ರತಿಯೊಂದು ಕ್ರಮವೂ ಕೂಡ ಆಫ್ಲೈನ್ನಲ್ಲಿ ಮಾಡಬೇಕು ಆನ್ಲೈನ್ನಲ್ಲಿ ಅಥವಾ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಅರ್ಜಿಯನ್ನು ಪಡೆದು ಭರ್ತಿ ಮಾಡಬೇಕು ನಂತರ ಅಗತ್ಯ ದಾಖಲೆಗಳ ಜೊತೆಗೆ ಅರ್ಜಿಯನ್ನು ಗ್ರಾಮ ಪಂಚಾಯಿತಿ ಕಚೇರಿ ಮುನ್ಸಿಪಾಲಿಟಿ ಕಚೇರಿ ಅಥವಾ ಬ್ಲಾಕ್ ಕಚೇರಿಯಲ್ಲಿ ಸಲ್ಲಿಸಬೇಕಾಗುತ್ತದೆ